ಒಂದು ಲೀಟರ್ ಅಡಿಗೆ ಎಣ್ಣೆ ತಗೋಬೇಕು ಅಂತ ಹೇಳಿದ್ರೆ ಅದು 200 ರೂಪಾಯಿ ಆಸುಪಾಸು. ಸೂಪರ್ ಮಾರ್ಕೆಟ್ ನಲ್ಲಿ ಒಬ್ಬರಿಗೆ 3 ಲೀಟರ್ ಮಾತ್ರ. ಸೂಪರ್ ಮಾರ್ಕೆಟ್ ಗಳಲ್ಲಿ ಎಣ್ಣೆಗಳ ಅಭಾವ ಆಗ್ತಾ ಇದೆ, ಸ್ಟಾಕ್ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಸತ್ಯ ಹೊರ ಬರ್ತಾ ಇದೆ, ಅಸಲಿಯತ್ ಏನಿದೆ ಅಂತ. ಸೂಪರ್ ಮಾರ್ಕೆಟ್ ನದ್ದು ಅಡುಗೆ ಎಣ್ಣೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ತಾ ಇದ್ದ ಹಾಗೆ ಅಲ್ಲಿ ಸ್ಟಾಕ್ ಕ್ಲಿಯರ್ ಆಗ್ತಾ ಹೋಗ್ತಾ ಇದೆ. ಸಾಕಷ್ಟು ಜನ ಎಣ್ಣೆ ಖರೀದಿಗೆ ಬರ್ತಾ ಇದ್ದಾರೆ, ಆದ್ರೆ ಅಲ್ಲಿ ಒಬ್ಬರಿಗೆ 3 ಪ್ಯಾಕೆಟ್ ಗಿಂತ ಹೆಚ್ಚಿನ ಅಡುಗೆ ಎಣ್ಣೆಯನ್ನ ಖರೀದಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇಲ್ಲ. ಆಯಿಲ್ ಲಿಮಿಟ್ಸ್ ಇದೆಯಾ? ಎಷ್ಟು? 3 ಪ್ಯಾಕೆಟ್. 5 ಕೊಡಲ್ವಾ? ಓಕೆ. ಲಿಮಿಟ್ ಎಷ್ಟು ಹಾಕ್ತೀನಿ? ನಂಬರ್ ನಂಬರ್ ಬಿಟ್ಟು ಕೂಡ ನಿಮ್ಮ ಮಗ ನಾನು ಹೇಳ್ತೀನಿ, ನಿಮ್ಮ ಮಗ ಹೇಳ್ತೀನಿ. ಆಯಿಲ್ ಲಿಮಿಟ್ಸ್ ಇದೆಯಾ? ಎಷ್ಟು? 3 ಪ್ಯಾಕೆಟ್. ಇದು ಆಯಿಲ್ ಲಿಮಿಟ್ಸ್ ಇದೆಯಾ? ಎಷ್ಟು? 3 ಪ್ಯಾಕೆಟ್. 5 ಕೊಡಲ್ವಾ? ಏನಕ್ಕೆ ನೋಡಿ, ಅಲ್ಲಿ ಅಲ್ಲಿಯ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳ್ತಾ ಇದ್ದಾರೆ 3 ಪ್ಯಾಕೆಟ್ಸ್ ಗಿಂತ ಜಾಸ್ತಿ ತಗೊಂಡು ಹೋಗ್ಬೇಡಿ ಅಂತ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಗೊತ್ತಾಗಿರೋದು, ಒಬ್ಬ ವ್ಯಕ್ತಿಗೆ 3 ಪ್ಯಾಕೆಟ್ ಎಣ್ಣೆಗಿಂತ ಹೆಚ್ಚಿನದನ್ನ ಖರೀದಿ ಮಾಡೋ ಹಾಗೆ ಇಲ್ಲ. 3 ಪ್ಯಾಕೆಟ್ ಆದ್ರೆ ಕೊಡ್ತಾರೆ. ಸಿಗುವ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪ್ರತಿನಿಧಿ ಪವಿತ್ರ ಲೈನ್ ನಲ್ಲಿ ಕನೆಕ್ಟ್ ಇದ್ದಾರೆ. ಪವಿತ್ರ, ಇದೀಗ ಅವರೇ ನೇರವಾಗಿ ಹೇಳ್ತಾ ಇದಾರೆ 3 ಪ್ಯಾಕೆಟ್ ಗಿಂತ ಹೆಚ್ಚು ಕೊಂಡ್ಕೊಳ್ಳೋ ಹಾಗೆ ಇಲ್ಲ ಅನ್ನೋದಾಗಿ. ಹೌದು, ಈಗ ಪ್ರತಿಯೊಂದು ಸೂಪರ್ ಮಾರ್ಕೆಟ್ ಗಳಲ್ಲೂ ಫೈನಲ್ ಬಿಲ್ಲಿಂಗ್ ಹೋಗುವಂತಹ ಸಂದರ್ಭದಲ್ಲಿ ಕೇವಲ 3 ಪ್ಯಾಕೆಟ್ ಗಳಿಗಷ್ಟೇ ಅನುವು ಮಾಡಿಕೊಡ್ತಾ ಇದಾರೆ. ಇನ್ ಕೇಸ್ ಏನಾದ್ರೂ 4 ಅಥವಾ 5 ಪ್ಯಾಕೆಟ್ ಗಳನ್ನ ಏನಾದ್ರು ಖರೀದಿ ಮಾಡಬೇಕು ಅಥವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ಖರೀದಿ ಮಾಡಬೇಕು ಅಂದ್ರೆ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಸೊ ಬಿಲ್ಲಿಂಗ್ ಸಮಯದಲ್ಲಿ ಕೇವಲ 3 ಪ್ಯಾಕೆಟ್ ಗಳಿಗೆ ಅಷ್ಟೇ ಅವಕಾಶವನ್ನ ಮಾಡ್ಕೊಡ್ತಾರೆ. ಬೆಂಗಳೂರಿನ ಬಹುತೇಕ ಎಲ್ಲಾ ಸೂಪರ್ ಮಾರ್ಕೆಟ್ ಗಳಾಗಿರ್ಬೋದು, ಅದು ಬಿಗ್ ಬಜಾರ್ಸ್ ಆಗಿರ್ಬೋದು ಅಥವಾ ಡಿಮಾರ್ಟ್ ಆಗಿರ್ಬೋದು, ಎಲ್ಲಾ ಮಾಲ್ ಗಳಲ್ಲೂ ಸೂಪರ್ ಮಾರ್ಕೆಟ್ ಗಳಲ್ಲೂ ಇದೇ ರೀತಿಯ ರೆಸ್ಟ್ರಿಕ್ಷನ್ ಗಳನ್ನ ಹಾಕ್ತಾ ಇದಾರೆ. ಇನ್ನು ಕೆಲವೊಂದು ಜನರಲ್ ಸ್ಟೋರ್ಸ್ ಗಳಲ್ಲಿ ಸ್ಟಾಕ್ ಗಳೇ ಬರ್ತಾ ಇಲ್ಲ. ಈಗ ಕಳೆದ ಒಂದು 4-5 ದಿನಗಳಿಂದಲೇ ಸಫಿಶಿಯಂಟ್ ಆಗಿ ಅವ್ರಿಗೆ ಇಷ್ಟು ಸ್ಟಾಕ್ ಬೇಕು ಅಂತ ಕೇಳಿದ್ರೆ ಅದಕ್ಕಿಂತ ಕಡಿಮೆನೆ ಬರ್ತಾ ಇದೆ. ಸೊ ಹಾಗಾಗಿ ಅಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಹೀಗಾಗಿ ಇಷ್ಟೇ ಖರೀದಿ ಮಾಡಬೇಕು ಅಂತ ಗ್ರಾಹಕರಿಗೆ ಲಿಮಿಟ್ಸ್ ಅನ್ನ ಹೇಳಿದ್ದಾರೆ. ಸೈತಾ ಓಕೆ, ಇಲ್ಲಿ ಪರ್ ಪ್ಯಾಕೆಟ್ ಮೇಲೆ ಏನ್ ಚಾರ್ಜಸ್ ಮಾಡ್ತಾ ಇದಾರೆ ಈಗ ಪ್ರೆಸೆಂಟ್? ಈಗ ಎಲ್ಲಾ ಆಯಿಲ್ ಗಳು, ಅದು ಸನ್ ಪ್ಯೂರ್ ಆಗಿರ್ಬೋದು, ಎಲ್ಲಾ ಆಯಿಲ್ ಗಳು ಕೂಡ ಹೆಚ್ಚಾಗಿದೆ. ಎಸ್ಪೆಷಲಿ ಕಳೆದ ಒಂದು ವಾರಗಳಿಂದ ಸುಮಾರು 1 ಲೀಟರ್ ಎಣ್ಣೆಗೆ 40 ರೂಪಾಯಿ ಪ್ರೈಸ್ ಹೈಕ್ ಆಗಿದೆ. ಈಗ ಬಹುತೇಕ ಎಲ್ಲಾ ಆಯಿಲ್ ಗಳ ವೆರೈಟಿ ಆಯಿಲ್ ಗಳು ಏನಿದಾವೆ 1 ಲೀಟರ್ ಗೆ ಆಲ್ಮೋಸ್ಟ್ 200 ಸನಿಹದಲ್ಲಿ ಬಂದು ನಿಂತಿದೆ. ಅಂದ್ರೆ 130 ಇದ್ದಂತಹ 1 ಲೀಟರ್ ಎಣ್ಣೆ ಅಡುಗೆ ಎಣ್ಣೆಯ ದರ ಈಗ 170 ರೂಪಾಯಿ, 180 ರೂಪಾಯಿ, 190 ರೂಪಾಯಿ ಈ ರೀತಿಯಾಗಿ ಬಂದು ನಿಂತಿದೆ. ಸೊ 40 ರೂಪಾಯಿ ಏರಿಕೆಯಾಗಿದೆ. ಇನ್ನು 2 ದಿನ ಕಳೆದಂತ ಸ್ಟಾಕ್ಸ್ ಗಳು ತುಂಬಾ ಕಡಿಮೆ ಇರೋದ್ರಿಂದ ಇನ್ನೂ ಕೂಡ ದರ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ನಲ್ಲಿ ಸೂರ್ಯಕಾಂತಿ ಅಲ್ಲಿ ಪ್ರಮುಖ ಬೆಳೆ ಆಗಿರೋದ್ರಿಂದ ಸೂರ್ಯಕಾಂತಿ ಎಣ್ಣೆಯ ದರ ಅಂತೂ ಹಿಗ್ಗಾಮುಗ್ಗ ಏರಿಕೆ ಆಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.